ಇವತ್ತಿನ ರೆಸಿಪಿಯಲ್ಲಿ ಸೂಪರ್ ಡಿಲಿಷಿಯಸ್ ಆಗಿರುವಂಥ ಒಂದು ಚಿಕನ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡಬೇಕನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಾಡೋದಕ್ಕೂ ಕೂಡ ತುಂಬಾ ಈಸಿ, ತುಂಬ ಡಿಲಿಷಿಯಸ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬ ಕಮ್ಮಿ ಟೈಮಲ್ಲಿ ಇದನ್ನು ಮಾಡ್ಕೋಬೋದು, ಅಂದರೆ ಒಂದು 10-15 ಮಿನಿಟ್ಸ್ ಅಷ್ಟರಲ್ಲೇ ರೆಡಿ ಆಗಿಬಿಡುತ್ತೆ. ತುಂಬಾ ಈಸಿ, ಹಾಗೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಬೇಕಾಗಿರುವಂಥ ಒಂದು ರೆಸಿಪಿ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಅಂದರೆ ಹೊಸಬ್ರಾಗಿರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಹೆಚ್ಚು ವಿಡಿಯೋಸ್ನ ಲೈಕ್ ಮಾಡಿ ಆ್ಯಂಡ್ ದೆನ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕಿಪ್ ಮಾಡ್ದಲೇ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಚಿಕನ್ನ ಸಪ್ರೇಟಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಇವಾಗ ಒಂದು ಪಾತ್ರೆಗೆ ಒಂದು 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಒಂದು ಚಿಕ್ಕ ಈರುಳ್ಳಿ, ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿನ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಸೊ ಯೂಶಲಿ ಚಿಕನ್ ಬೇಯಿಸೋದಕ್ಕೆ ಈ ಪೇಸ್ಟ್ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ರೆಡಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಅರಿಶಿನ, ಹಾಗೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಸೇರಿಸಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚಿಕನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಬ್ರಾಯ್ಲರ್ ಚಿಕನ್ನ ತೊಗೊಂಡಿರೋದು. ಸೊ ಕ್ಲೀನ್ ಮಾಡಿಸಿರೋದು, ಸ್ಕಿನ್ ಔಟ್ ಮಾಡಿಸಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದರಲ್ಲೇ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗತ್ತೆ. 1-10 ಮಿನಿಟ್ಸ್ ಚಿಕನ್ ಬೇಯೋವರೆಗೂ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ, ಅದಾಗದೇ ನೀರು ಬಿಟ್ಕೊಳುತ್ತೆ. ಒಂದು 2 tablespoons ಮೊಸರನ್ನು ಸೇರಿಸಿ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-10 ಮಿನಿಟ್ಸ್ ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಸೊ ಇವಾಗ ನೋಡ್ತಾ ಇರ್ಬೋದು ಕುದಿ ಬಂದಿದೆ ಚೆನ್ನಾಗಿ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ 10 ಮಿನಿಟ್ಸ್ ಆದಮೇಲೆ ನೋಡ್ತಾ ಇರ್ಬೋದು ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ. ಸೊ ಈ ರೀತಿ ಸಪ್ರೇಟಾಗಿ ಬೇಯಿಸಿ ಇಟ್ಕೊಳ್ಬೇಕು ಫಸ್ಟು ಚಿಕನನ್ನು. ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟ್ ನೋಡಿ, ಇವಾಗ ಬೇಯಿಸ್ಕೊಂಡಿರೋಂಥ ಚಿಕನ್ನು ಶೇರ್ವಾ ಎಲ್ಲ ಸಪ್ರೇಟ್ ಮಾಡಿ ಬರೀ ಚಿಕನ್ ಪೀಸಸ್ನ ಮಾತ್ರ ತೊಗೊಂಡಿರೋದು. ಹಾಗೆ ಇದಕ್ಕೆ 2 ಈರುಳ್ಳಿ ಉದ್ದುದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋದು. ಹಾಗೆ ನೋಡಿ, ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಪೆಪ್ಪರ್ ಕೂಡ ಹಾಕೋದ್ರಿಂದ ಒಂದು 7-8 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಮೇಥಿ ಸೊಪ್ಪು 1 tablespoon, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸಮೇತನೇ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಹಾಗೆ 1 inch ಶುಂಠಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು. ಈ ರೀತಿ ಹಚ್ಚಿ ಇಟ್ಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಾಗತ್ತೆ ಫ್ರೈಗೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಇವಾಗ ಒಂದು ಕಡಾಯಿಗೆ 2 tablespoons ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಕೊಡುತ್ತೆ ಒಂದು ಫ್ರೈಗೆ. ಹಾಗೆ ಇದಕ್ಕೆ ಒಂದು 4-5 tablespoons ಎಣ್ಣೆ ಕೂಡ ಹಾಕ್ಕೊಂಡು ಅದೆರಡು ಕೂಡ ಒಂದು ಸ್ವಲ್ಪ ಮೆಲ್ಟಾಗಿ ಎಣ್ಣೆ ಎಲ್ಲ ಕಾದ್ಮೇಲೆ ಇದಕ್ಕೆ ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಗೋಡಂಬಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 4-5 ಗೋಡಂಬಿ ತೊಗೊಂಡಿರೋದು. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೇ. ನೆಕ್ಸ್ಟ್ ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋವಂಥ ಶುಂಠಿನ ಹಾಕೊತಾ ಇದ್ದೀನಿ. ಶುಂಠಿ ಹಾಕಿ 1-2 ಮಿನಿಟ್ಸ್ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇವಾಗ ಮೇಥಿ ಸೊಪ್ಪು, ಇದು ಕೂಡ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ. ಸೊ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡೋದ್ರಿಂದ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಇದನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದಕ್ಕೆ ಲಾಸ್ಟಲ್ಲಿ ಹಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ಈ ತುಪ್ಪ ಹಾಕಿರೋದ್ರಿಂದ ಆ ಬೆಳ್ಳುಳ್ಳಿ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತಲ್ವಾ, ಅದೇ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಒಂದು ಪೆಪ್ಪರ್ ಫ್ರೈಗೆ. ಸೊ ಅದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ತಲೇ ಹಾಗೆ ಸಿಪ್ಪೆ ಸಮೇತನೇ ಈ ರೀತಿ ಸಣ್ಣದಾಗಿ ಹಚ್ಚಿ ಹಾಕೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದಿಷ್ಟು ಒಂದು ಸ್ವಲ್ಪ ಲೈಟಾಗಿ 1-2 ಮಿನಿಟ್ಸ್ ಫ್ರೈ ಆಗಲಿ. ನೆಕ್ಸ್ಟ್ ಇವಾಗ ನೋಡಿ, ಇದಿವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಪುಡಿ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ಚಿಕನ್ ಫ್ರೈಗೆ. ಸೊ ಚಿಕನ್ ಬೇಯಿಸೋದಕ್ಕೂ ಕೂಡ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ, ನೋಡಿಕೊಂಡು ಉಪ್ಪನ್ನ ಹಾಕೋಬೇಕಾಗತ್ತೆ. ಸೊ ಇವಾಗ ಇದಷ್ಟು ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದು ಟ್ರಾನ್ಸ್ಪರೆಂಟ್ ಆಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಪುಡಿಗಳನ್ನ ಆ್ಯಡ್ ಮಾಡ್ಕೋಣ. 2 spoons ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1 tablespoon ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿ ನೀವು ಗ್ರೈಂಡ್ ಮಾಡಾಕಿದ್ರೆ ಮೆಣಸು ಪುಡಿ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ 1 1/2 tablespoons ಜೀರಿಗೆ ಪುಡಿ, ಹಾಗೆ 1/2 tablespoons ಗರಂ ಮಸಾಲ, ಮತ್ತು 1/2 tablespoons ಚಾಟ್ ಮಸಾಲ, ಇದಿಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದೆಲ್ಲ ಫ್ಲೇವರ್ ಎಲ್ಲ ಹೋಗೋವರೆಗೂ, ಹಸಿ ಫ್ಲೇವರ್ ಎಲ್ಲ ಹೋಗೋವರೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೇನೆ. ಸೊ ಫ್ರೈ ಮಾಡಿ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು.
ನೆಕ್ಸ್ಟ್ ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೋಯಾ ಸಾಸ್ನ ಆ್ಯಡ್ ಮಾಡಿ ಇದನ್ನು ಕೂಡ ಲೈಟಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡಿ ಬೇಯಿಸ್ಕೊಂಡಿರೋವಂಥ ಚಿಕನನ್ನು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಎಲ್ಲ ಚಿಕನ್ ಜೊತೆಗೆ ಚೆನ್ನಾಗಿ ಕೋಟ್ ಆಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಆ ಮಸಾಲೆ ಜೊತೆಗೇ ಅದು ಫ್ರೈ ಆಗೋದಕ್ಕೆ ಬಿಟ್ಬಿಡಿ. ಸೊ ಅದಾದಮೇಲೆ ನೋಡಿ ಚಿಕನ್ನು ಇವಾಗ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ತುಂಬಾ ಕಮ್ಮಿ ಟೈಮಲ್ಲೇ ಇದು ಆಗೋಗ್ಬಿಡುತ್ತೆ. ಒಂದು 10-15 ಮಿನಿಟ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರೋದು. ಚಿಕನ್ ಬೇಯಿಸಿ ಇಟ್ಕೊಂಡ್ರೆ ಇದು ತುಂಬ ಈಸಿ ಮಾಡೋದು ಕೂಡ. ಸೊ ಇವಾಗ ನೋಡಿ ಲಾಸ್ಟಲ್ಲಿ ಒಂದು 1/2 ಲೆಮನನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಮನ್ ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರೆಡಿ ಆಯಿತು ಪೆಪ್ಪರ್ ಚಿಕನ್ ಫ್ರೈ. ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಾಗತ್ತೆ. ಸೊ ನೋಡ್ತಾ ಇರ್ಬೋದು, ನೋಡ್ತಿದ್ರೇ ಬಾಯಲ್ಲಿ ನೀರು ಬರಬೇಕು ಆ ರೀತಿ ಇದು ಫೀಲ್ ಕೊಡುತ್ತೆ. ಚೆನ್ನಾಗಾಗತ್ತೆ. ಒಂದು ಸ್ಟಾರ್ಟರ್ ಥರನೇ ಆಗಿರ್ಬೋದು ಅಥವಾ ರಸಮ್, ತಿಳಿ ಬೇಳೆ ಸಾರು, ಬೇಳೆ ಮಸ್ತಿದ್ ಸಾರು, ಇದಕ್ಕೆಲ್ಲ ತುಂಬಾ ಒಂದು ಸೈಡ್ ಡಿಶ್ ಆಗಿ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮಕ್ಳಿಗಂತೂ ಈ ರೀತಿ ಮಾಡ್ಕೊಟ್ಬಿಟ್ಟೆ ತುಂಬಾ ಇಷ್ಟಪಡ್ತಾರೆ. ಫ್ರೈ ಮಾಡಿರುವಂಥ ಗೋಡಂಬಿ ಹಾಗೆ ಬೆಳ್ಳುಳ್ಳಿ ಇದೆಲ್ಲ ಟೇಸ್ಟ್ ಮಾಡುವಾಗ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.